ಸರ್ ರೇವಣ್ಣ ಏಳು ಎಂಟನೇ ಕ್ಲಾಸು ನಾನು ಡಬಲ್ ಗ್ರಾಜ್ಯುಯೇಟ್ ಅಂತ ಸ್ವಲ್ಪ ಜಾಸ್ತಿ ಅಭಿಮಾನ ಇದೆ ಅಲ್ವಾ ಸರ್ ತಮಗೆ ಇಲ್ಲ ಅಭಿಮಾನ ಅನ್ನೋದಕ್ಕಿಂತ ನಂಬಿಕೆ ಇದೆ ಕಾರಣ ನೀವೇನಾದರೂ ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ರೆ ಅದಕ್ಕೆ ಮುಂದಾಲೋಚನೆ ಇರಬೇಕು ಎರಡೆ ಎರಡು ಎಕ್ಸಾಂಪಲ್ ಕೊಡ್ತೀನಿ ನಾನು ಪ್ರತಿ ನನ್ನ ಭಾಷಣದಲ್ಲೂ ನಾನು ಜನರ ಮಧ್ಯೆ ಹೇಳ್ತಾ ಇರ್ತೀನಿ ಹಾಸನಕ್ಕೆ ಮೆಡಿಕಲ್ ಕಾಲೇಜ್ ತಂದೆ ಬಸ್ ಸ್ಟ್ಯಾಂಡ್ ಕಟ್ತೆ ಅಂತೇಳಿ ಹೇಳಿ ನಮ್ಮ ಏನು ರಾಜಕೀಯ ಎದುರಾಳಿಯಾಗಿರೋಂಥ ರೇವಣ್ಣವ್ರು ಅವಾಗ ಅವಾಗ ಹೇಳ್ತಿರ್ತಾರೆ ಪಕ್ಕದ ಮಡಿಕೇರಿಯಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ ವಿನಾಯಕ್ ನಿಮ್ಗೆ ಗೊತ್ತಿದೆಯಾ ಅಲ್ಲಾರು ರೇವಣ್ಣ ಇಲ್ಲ ಅಲ್ಲಾರು ಮಂತ್ರಿಗಳಿಲ್ಲ ಮುಖ್ಯಮಂತ್ರಿ ಇಲ್ಲ ಮಾಜಿ ಪ್ರಧಾನಮಂತ್ರಿಗಳಿಲ್ಲ ಹೆಂಗೆ ಮಡಿಕೇರಿಗೆ ಮೆಡಿಕಲ್ ಕಾಲೇಜ್ ಆಗುತ್ತೆ ಪಕ್ಕದ ಕೆ ಆರ್ಪೇಟೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ತಾಲೂಕ್ ಹೆಡ್ ಕ್ವಾರ್ಟರು ಅಲ್ಲ್ಯಾರು ಮಂತ್ರಿ ಆಗಿದ್ದರು ಅಲ್ಲ್ಯಾರು ಮುಖ್ಯಮಂತ್ರಿ ಆಗಿದ್ದರು ಅಲ್ಲ ಪ್ರಧಾನಮಂತ್ರಿ ಇದ್ದರು ಆ ಕ್ಷೇತ್ರದಿಂದ ಡ್ಯೂ ರೀ ಏನಾದ್ರು ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಅಂದರೆ ಆದಮೇಲೆ ಮೈಸೂರಿಗೆ ಹೋಗುತ್ತೆ ಮೈಸೂರು ಆದಮೇಲೆ ಹುಬ್ಳಿಗೆ ಹೋಗುತ್ತೆ ಹುಬ್ಳಿ ಆದಮೇಲೆ ಬೆಳಗಾಮ್ ಆಗುತ್ತೆ ಅದಾದ ನಂತರ ಯಾವ್ಯಾವ ಜಿಲ್ಲೆಗೆ ಬರಬೇಕು ಅನ್ನೋದು ಒಂದು ಸೆಟ್ ನಾಮ್ಸ್ ಇರುತ್ತೆ ಆ ನಾಮ್ಸ್ ಪ್ರಕಾರ ಯಾವ ಜಿಲ್ಲೆಗೆ ಬರುತ್ತೆ ಅದು ಇವತ್ತು ಮಂಡ್ಯದಲ್ಲೂ ಇದೆ ಚಿಕ್ಕಮಂಗ್ಳೂರಲ್ಲೂ ಆಗ್ತಿದೆ ಚಿಕ್ಕಬಳ್ಳಾಪುರಲ್ಲೂ ಆಗ್ತಿದೆ ನಾನು ಮಾಡಿದೆ ಅಂತೇಳಿ ಹೇಳ್ತಾರೆ ಮೆಡಿಕಲ್ ಕಾಲೇಜ್ ಬಗ್ಗೆ ಮೂವತ್ತೊಂದು ಜಿಲ್ಲೆಯಲ್ಲೂ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೆ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮಾಡಿದೆ ಅಂತಾರೆ ಯಾರು ಚುನಾಯಿತ ಪ್ರತಿನಿಧಿ ಇರ್ತಾರೆ ಆ ಸಂದರ್ಭದಲ್ಲಿ ಕೆಲಸಗಳಾಗಲೇಬೇಕು ಆ ಕೆಲಸ ಆದಂಥ ಸಂದರ್ಭದಲ್ಲಿ ಚುನಾಯಿತ ಪ್ರತಿನಿಧಿ ಇರ್ತಾರೆ ಗುದ್ಲಿ ಪೂಜೆ ಮಾಡಿರ್ತಾರೆ ಅದಕ್ಕೆ ನಾನು ಮಾಡಿದೆ ಅಂತಾರೆ ಆದರೆ ವ್ಯವಸ್ಥಿತವಾದ ಕೆಲಸ ಯಾರು ಮಾಡ್ತಾರೆ ಹಾಸನ ಕ್ಷೇತ್ರಕ್ಕೆ ಸೀಮಿತವಾಗಿ ಹಾಸನ ಜಿಲ್ಲೆಗೆ ಸೀಮಿತವಾಗಿ ಅವಾಗ ನಾನು ಮಾಡಿದೆ ಅಂತ ಹೇಳ್ಕೋದು ಉದಾಹರಣೆಗೆ ಶಿವಮೊಗ್ಗ ಏರ್ಪೋರ್ಟ್ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ಹೇಳ್ತೀರಿ ಯಡಿಯೂರಪ್ಪ ಸಾಹೇಬರು ಅಂತ ಹೇಳ್ತಾರೆ ಯಾಕಂದರೆ ಪಕ್ಕದ ಹಾವೇರಿಯಲ್ಲಿಲ್ಲ ಪಕ್ಕದ ಗದಗಲ್ಲಿಲ್ಲ ಪಕ್ಕದ ದಾವಣಗೆರೆಯಲ್ಲಿ ಇನ್ನೂ ಇದೆ ಇನ್ನೂ ಆಗಿಲ್ಲ ಹೌದೋ ಇಲ್ವ ಅದೇ ರೀತಿಯಲ್ಲಿ ಹಾಸನದಲ್ಲಿ ಏರ್ಪೋರ್ಟ್ ಮಾಡಬೇಕಿತ್ತಲ್ಲ ಇವರು ಸನ್ಮಾನ ಯಡಿಯೂರಪ್ಪ ಸಾಹೇಬ್ರೆ ಮುಖ್ಯಮಂತ್ರಿ ಆಗಬೇಕಾಯ್ತು ಪ್ರೀತಮ್ ಗೌಡ ಶಾಸಕ ಆಗಬೇಕಾಯ್ತು ಹಾಸನಲ್ಲಿ ಏರ್ಪೋರ್ಟ್ ಬರೋಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಿದ್ದೀನಿ ನಾನು ಮಾಡಿದ್ದು ನಮ್ಮ ಸರ್ಕಾರ ಮಾಡಿದ್ದು ಅಂತೇಳಿ ಹೇಳಿ ಆ ರೀತಿಯಾಗಿ ಬೇರೆ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ಇಲ್ಲದೇ ಇರೋಂಥದ್ದು ಅಥವಾ ನಾಲ್ಕೈದು ಜಿಲ್ಲೆಯಲ್ಲಿ ಮಾತ್ರ ಇರೋವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅನ್ನೋದನ್ನು ಯಾವುದು ಅನ್ನೋದನ್ನು ಹೇಳಿ ಅವರು ಹಾಸನದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬಂತು ಇವ್ರು ತಂದಿದ್ದಲ್ಲ ಡ್ಯೂ ಪ್ರೊಸೆಸಲ್ಲಿ ಬಂದಿದೆ ಕೆರೆ ಹೊಡೆದ್ಬಿಟ್ಟು ನಿಮಗೆ ಬಸ್ ಸ್ಟ್ಯಾಂಡ್ ಮಾಡು ಅಂತ ಹೇಳಿದ್ರೆ ನೂರೈವತ್ತು ಅಡಿಗೆ ನೀರು ಸಿಕ್ತಿತ್ತು ಇಡೀ ಹಾಸನದಲ್ಲಿ ಕೆರೆ ಹೊಡೆದು ಬಸ್ ಸ್ಟ್ಯಾಂಡ್ ಕಟ್ಟಿದ್ರು ನಾನೂರು ಅಡಿ ಹೋದ್ರು ಇವತ್ತು ನೀರು ಬರ್ತಾ ಇರಲಿಲ್ಲ ಆ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅದಕ್ಕೆ ರೇವಣ್ಣವರೇ ಕಾರಣ ನಿಮ್ಮ ರೇವಣ್ಣವರೇ ಕಟ್ಟಿದ್ದು ಕಾರಣ ಅಲ್ಲ ರೇವಣ್ಣವರೇ ಅವರ ಅವೈಜ್ಞಾನಿಕವಾದಂಥ ಒಂದು ಕಲ್ಪನೆ ಆ ಕಲ್ಪನೆಯಿಂದ ಇವತ್ತು ನಾವು ಸಫರ್ ಆಗ್ತಾ ಇದ್ದೀವಿ ಇದಕ್ಕೆ ನಾನು ಹೇಳೋದು ಒಬ್ಬ ವಿದ್ಯಾವಂತ ಯುವಕ ಕ್ರಿಯಾಶೀಲ ಇರೋವನ್ನಿದ್ದಿದ್ರೆ ಈ ಎಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು ಅವ್ರು ಮಾಡಿಲ್ಲ ಅಂತೇಳಿ ಹೇಳಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತು ಏನು ಗಂಧದ ಕೋಟೆ ಹೊಡೆದಿದ್ರು ಅದರಲ್ಲಿ ಐದೂವರೆ ಎಕರೆಯಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಪ್ರಾರಂಭ ಮಾಡಿದರು ಸ್ಟಾಪ್ ಮಾಡಿ ಅದನ್ನು ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡಿ ಪಾರ್ಕ್ ಮಾಡಿದ್ದೀನಿ ಇದು ದೂರದೃಷ್ಟಿ ಅದಕ್ಕೆ ಹಾಸನ ಜನ ಪ್ರೀತಮ್ ಇಷ್ಟಪಡೋದು ಸರ್ ಜೊತೆಗೆ ಅವ್ರ ಧರ್ಮಪತ್ನಿ ಬಗ್ಗೆನೂ ಇನ್ನೊಂದು ಮಾತು ಹೇಳಿದ್ರಿ ತಾವು ಮದುವೆ ಹಾಕಿಂತ ಮುಂಚೆ ಅವ್ರ ಮನೆಯವರಲ್ಲಿ ಎಕರೆ ಗಟ್ಟಲೆ ಅಲ್ಲ ಒಂದು ಕುಂಟೆ ಗಟ್ಟಲೆ ಇರಲಿಲ್ಲ ಅವರ ಹತ್ರ ಅಂತ ನನಗೆ ಪದೇ ಪದೇ ನನ್ನ ಕುಟುಂಬದ ಬಗ್ಗೆ ಮಾಧ್ಯಮದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಅವ್ರ ಊರು ಸಾಲ್ಗಾ ಸಾಲಿಗಾಮೆಯಿಂದ ನನಗೆ ಮ ಫೋನ್ ಮಾಡಿ ಹೇಳಿದರು ಅಣ್ಣ ನಮ್ಮೂರಲ್ಲಿ ಇದ್ದಿದ್ದವರು ಎಷ್ಟು ಎಕರೆ ಜಮೀನಿತ್ತು ಕೇಳೋಣ ಭಾಳ ನಿಮ್ಮ ಕುಟುಂಬದ ಬಗ್ಗೆ ಮಾತನಾಡ್ತಿದ್ದಾರೆ ನಮಗೆಲ್ಲರಿಗೂ ಭಾಳ ಬೇಜಾರಾಗ್ತಿದೆ ನಾವು ಜೆ ಡಿ ಎಸ್ ಅಣ್ಣ ಆದರೆ ಒಬ್ಬ ಎಮ್ ಎಲ್ ಎ ಬಗ್ಗೆ ಈ ರೀತಿಯಾಗಿ ಮಾತನಾಡಬಾರ್ದು ಅಣ್ಣ ಭಾಳ ದುಃಖ ಆಗ್ತಿದೆ ಹೇಳಿ ಹೇಳಿದ್ರು ಅವಾಗ ನಾನು ಹೇಳಿದೆ ಯಾಕಪ್ಪ ನಂಗೆ ಬೇರೆಯವ್ರ ವಿಚಾರ ಬಿಡಿ ಅಂತೇಳಿ ಹೇಳಿದೆ ಅಣ್ಣ ಏನು ಎಷ್ಟು ಎಕರೆ ಜಾಗ ಇತ್ತು ಅಂತೇಳಿ ಅಣ್ಣ ಅವ್ರದ್ದು ಇನ್ನೆಲೆಕೊಳ್ಳಿ ಎಲ್ಲರೂ ಮಧ್ಯಮ ವರ್ಗದಿಂದನೇ ಬಂದಿರ್ತಾರೆ ನೀವು ಮಧ್ಯಮ ವರ್ಗದಿಂದ ಬಂದಿದ್ದೀರಿ ಶಾಸಕರಾಗಿದ್ದೀರಿ ಗೌರವವಾಗಿ ನಡ್ಕೊಳ್ತಿದ್ದೀರಿ ಅವ್ರು ಅಣ್ಣ ನಿಮ್ಮ ತಂದೆ ಬಗ್ಗೆ ತಾಯಿ ಬಗ್ಗೆ ಮಾತಾಡಬೇಕು ನಮಗೆ ಭಾಳ ದುಃಖ ಆಗ್ತಿದೆ ಅಂತೇಳಿ ಹೇಳಿ ನನ್ನ ಹತ್ರ ಮಾತನಾಡಿದ ಸಂದರ್ಭದಲ್ಲಿ ಕೇಳಬೇಕಲ್ಲ ಕೇಳಲಿಲ್ಲ ಅಂದರೆ ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ ನಾವೆಲ್ಲ ರಾಜವಂಶಸ್ಥರು ಅಂತ ಅಂದ್ಕಂಡು ಬರೀ ಜನಸಾಮಾನ್ಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಾ ಹೋದರೆ ಎಷ್ಟು ದಿನ ಅಂತ ಕೇಳಿಸ್ಕೊಳ್ ಸುಮ್ಮನೆ ಕೂಸ್ ಫಸ್ಟ್